ಆತ್ಮೀಯ ವಿದ್ಯಾರ್ಥಿಗಳಿಗೆ ಬೆಳಗಿನ ನಮಸ್ಕಾರ. ವಿದ್ಯಾರ್ಥಿಗಳೇ, ಕುಮಾರವ್ಯಾಸನ ಕಾವ್ಯ ಭಾಗವಾದಂಥ ಇನ್ನು ಹುಟ್ಟದೆ ಇರಲಿ ನಾನೇ ಎನ್ನಬಹುದು ಅನ್ನುವಂಥ ಪದ್ಯಗಳನ್ನು ಗಮನಿಸ್ತಾ ಇದ್ವಿ. ಈಗಾಗಲೇ ನಾವು ಹಾಗೆ ಕೀಚಿನಿಂದ ಅವಮಾನಿತರಾದಂಥ ದ್ರೌಪದಿ ಭೀಮನ ಹತ್ರ ಬಂದು ತನ್ನ ಅವಮಾನವನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ, ತನ್ನ ಅಳಗನ್ನು ತನ್ನ ನೋವನ್ನು ತೊಡ್ಕೊಳ್ತಾ ಇದ್ದಾರೆ. ಆ ಭೀಮ ಪ್ರತ್ಯುತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಕೆಲವೊಂದು ರೀತಿಯಾದಂತಹ ಒಂದು ಚೇಷ್ಟೆಯ ಮಾತುಗಳು ಅಥವಾ ಬೇರೆ ರೀತಿಯಾದಂತಹ ಮಾತುಗಳನ್ನು ಅಲ್ಲಿ ಅವನು ಹೇಳ್ತಾನೆ ಭೀಮ. ಅಂದರೆ ಕಲಹಕಾದರೆ ನಾವು ರಮಿಸುವರು ಉಳಿದವರು ಅನ್ನುವಂಥ ಮಾತನ್ನು ಹೇಳಿದಾಗ ಅವಳಿಗೆ ದುಃಖ ಒತ್ತರಿಸಿಕೊಳ್ತದೆ. ಆ ದುಃಖದಲ್ಲಿ ಒಂದು ರೀತಿಯಾದಂಥ ಆಕ್ರೋಶದಿಂದ ಗಂಡರು ನೀವು ಭಂಡರು, ಮೂರು ಲೋಕದ ಗಂಡರು ಒಬ್ಬಳನ್ನು ಆಳಲಾರಿರಿ ಅನ್ನುವಂಥ ಮಾತನ್ನು ಅಲ್ಲಿ ರೋಷ ಹೆಚ್ಚಾಗಿ ಆವೇಶ ಹೆಚ್ಚಾಗಿ ಆ ರೀತಿಯಾದಂಥ ಮಾತುಗಳನ್ನು ಅಲ್ಲಿ ಹೇಳ್ತಾರೆ. ಜೊತೆಗೆ ಇನ್ನೂ ಒಂದು ಅಂಶವನ್ನು ಅಲ್ಲಿ ಹೇಳ್ತಾರೆ, ಎಷ್ಟು ಮಟ್ಟಿಗೆ ನಿಮ್ಮಲ್ಲಿ ಪರಾಕ್ರಮ ಇದೆ ಅಂದರೆ ಕಾಲ ಯಮ ಕೆರಳಿದೊಡೆ ಸ್ವತಃ ಯಮ ನಿಮ್ಮ ಹತ್ರ ನಿಮ್ಮ ಎದುರಿಗೆ ಬಂದ ನಿಂತು ಯುದ್ಧಕ್ಕೆ ನಿಂತರೂ ಕೂಡ ಅವನ ಮುರಿವ ಹೆಚ್ಚಾಡುತ್ತಾನವನು, ಅವನ ಸೋಲಿಸ್ತಕ್ಕಂಥ ಅವನನ್ನು ಅಟ್ಟಿಸಿಕೊಡ್ತಕ್ಕಂಥ ಒಂದು ಸಾಹಸ ಶೌರ್ಯ ಪರಾಕ್ರಮ ನಿಮ್ಮಲ್ಲಿದೆ. ಆದರೆ ಏನ್ ಮಾಡಬೇಕು, ನೀವು ಅದನ್ನು ಮಾಡ್ತಾ ಇಲ್ಲ, ಪಾಪಿಗಳಿರ ಅಪಕೀರ್ತಿಗೆ ಅಳುತ್ತಿರದ ಅನ್ನುವಂಥ ಮಾತನ್ನು ಅಲ್ಲಿ ಹೇಳಿದಾಗ ಸಹಜವಾಗಿ ಒಂದು ಮಾತನ್ನು ಅಲ್ಲಿ ದ್ರೌಪದಿ ಮತ್ತೊಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದರೆ ಭೂಮಿಪಾಲನ ವಂಶದವರು ಉಳಿಸಲೇಕೆ ಅನ್ನುವಂಥ ಮಾತು, ಅದರ ಜೊತೆಗೆ ಕೂಳು ಗೇಳಿಗೆ ಒಡಲ ಬರಬೇಡಿ ಅನ್ನುವಂಥ ಮಾತನ್ನು ಆಡಿದಾಗ ಅವು ಬಹಳ ನೋವಿನಿಂದ ಬಹಳ ಸಂಕಟದಿಂದ ಅಷ್ಟು ಅನರ್ಹದಾದನ್ನೇ ಅವಳ ಕಣ್ಣ ನೀರು ದಾರಿ ದಾರಿಯಾಗಿ ಹೇಳಲಿಕ್ಕೆ ಪ್ರಾರಂಭ ಆಗುತ್ತದೆ. ಆಗ ಭೀಮನ ಅಂತಃಕರಣ ಕರಗುತ್ತದೆ. ಯಾಕೆ, ದ್ರೌಪದಿ ಈಗಾಗಲೇ ಒಂದು ಪದ್ಯದಲ್ಲಿ ಹೇಳಿದ್ದಾಳೆ, ಕುಮಾರವ್ಯಾಸ ದ್ರೌಪದಿಯಿಂದ ಹೇಳಿಸಿದ್ದಾನೆ, ಎಲ್ಲರೂ ಬಿಡುಗುಳ್ಳ ಕಂಡ ಭೀಮ ಕಡುಹಿ ಆಳಿ ಅಂತಃಕರಣವುಳ್ಳವನು ಪ್ರೀತಿ ಮಾಡೋನು ಭೀಮ ಒಬ್ಬನೇ ಅನ್ನುವಂಥ ಮಾತನ್ನು ಅಲ್ಲಿ ಹೇಳಿದಾಗ ಅದಕ್ಕೆ ಪ್ರತ್ಯುತ್ತರವಾಗಿ ಪ್ರತಿಕ್ರಿಯೆಯಾಗಿ ದ್ರೌಪದಿ ಆಡಿದಂಥ ಈ ಮಾತುಗಳನ್ನು ಕೇಳಿದಾಗ ಭೀಮನ ಒಂದು ಪ್ರತಿಕ್ರಿಯೆ ಏನು ಅನ್ನೋದನ್ನು ಇಲ್ಲಿ 14ನೇ ನುಡಿಯೊಳಗೆ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ನೋಡಿ ಹೇಗಿದೆ, ಯನರು ಕಂಪದಿ ನುಂಬಿದನು ಕಡು ನೆನೆದು ಅಂತಃಕರಣ ರೋಷದ ಘನತೆ ಹೆಚ್ಚಿತು ಹಗೆಗಳನ್ನು ಹಿಂಡಿದನು ಮನದೊಳಗೆ ತನು ಕುಲನವು ಬರೆಸಿ ಮೆಲ್ಲನೆಯ ಬರಿತೆಯನ್ನು ತೆಗೆ ರಪ್ಪಿದನು ಕಂಪನಿಯ ದೊರೆಯನು ಸೆರಗಿನಲ್ಲಿ ಗರಿಹಿಮ ಮಾನಿನಿಯ. ಇಲ್ಲಿ ಸ್ವಲ್ಪ ವಿಗ್ರಹವಾಕ್ಯಗಳು ಬಹಳ ಇಲ್ಲ, ಆದರೆ ಸ್ವಲ್ಪ ನೋಡೋಣ. ಎನ್ನಲು ಕಂಪನಿ ದುಂಬಿದನು ಕಡು ನೆನೆದುದು ಅಂತಃಕರಣ ರೋಷದ ಜನತೆ ಹೆಚ್ಚಿತು ಹಗೆಗಳನ್ನು ಹಿಂಡಿದನು ಮನದು ತನು ಕುಲದ ಉಬ್ಬರಿಸಿ ತನು ಕುಲದ ಉಬ್ಬರಿಸಿ ಮೆಲ್ಲನೆ ವನಿತೆಯನ್ನು ತೆಗೆ ರಪ್ಪಿದನು ಕಂಪನಿಯ ದೊರೆಯನು ಸೆರಗಿನಲ್ಲಿ ಗರಿಹಿಮ. ನಾವು ನೋಡಲಿಕ್ಕೆ ಸಾಧ್ಯ ಇದೆ. ನೋಡಿ ಪದ್ಯದ ಪದ್ಯ ಏನ್ ಹೇಳಬೇಕು ಬಯಸ್ತದೆ ಅನ್ನೋದನ್ನ ನೋಡೋಣ. ಯನರು ದ್ರೌಪದಿ ಹೀಗೆ ಹೇಳಿದಾಗ ಭೀಮನ ಅಂತಃಕರಣ ಕರೆಯುತ್ತದೆ. ಯನರು ಕಂಬನೆ ತುಂಬಿದನು ಕಣ್ಣೊಳಗೆ ನೀರು ಬಂದ್ಬಿಟ್ಟು. ಯಾಕೆ, ಅವಳು ಅಳತಾ ಅಳತಾ ದುಃಖದಿಂದ ಹೇಳಿದಾಗ ಸಂಕಟದಿಂದ ಹೇಳಿದಾಗ ಭೀಮನ ಮನಸ್ಸು ಕರೆಯುತ್ತದೆ. ಕರೆಯುತ್ತಾಗ ಭೀಮ ನೋಡ್ರಿ, ಭೀಮ ಅವನ ಹೆಸರೇ ಭೀಮ, ದೈತ್ಯದ ಅರ್ಥ ಅಜಾನುಭಾವು. ಆದರೆ ಅಷ್ಟಿದ್ರೂ ಕೂಡ ಮನಸ್ಸು ಮಾತ್ರ ಮಗುವಿನಂತೆ ಅತ್ಯಂತ ಕೋಮಲ ಮತ್ತು ಭೀಮನದು. ಆ ಕಾರಣವಾಗಿ ಯನನು ದ್ರೌಪದಿ ಹೀಗೆ ಹೇಳಿದಾಗ ಕಂಬನಿ ತುಂಬಿದನು ಕಣ್ಣೊಳಗೆ ನೀರು ಬಂದಿತ್ತು, ಕಣ್ಣೀರು ಬಂದ್ಬಿಟ್ಟು, ಕಡು ನೆನೆದು ಅಂತಃಕರಣ ಅವನ ಅಂತಃಕರಣ ಹೆಚ್ಚು ನೆಂದು ಬಿಡ್ತು. ಅಂದರೆ ನೆನೆದು ಅಂತಃಕರಣ ಅಂತಂದ್ರೆ ಅಂತಃಕರಣ ಹೆಚ್ಚಾಯಿತು ಅವನಲ್ಲಿ, ದ್ರೌಪದಿಯ ಮೇಲೆ ಅಂತಃಕರಣ ಪ್ರೀತಿ ವಾತ್ಸಲ್ಯ ಹೆಚ್ಚಾಗ್ತಾ ಹೋಗ್ತದೆ. ಆ ಯಾವಾಗ ಅಂತಃಕರಣ ಪ್ರೀತಿ ವಾತ್ಸಲ್ಯ ಜಾಸ್ತಿ ಆಗ್ತದೆಯೋ ಆಗ ಕಣ್ಣೊಳಗೆ ನೀರು ಬರ್ತವೆ, ದುಃಖದಿಂದ ಕಣ್ಣೊಳಗೆ ನೀರು ಬರ್ತವೆ, ನೆನೆದು ಅಂತಃಕರಣ. ಅದರ ಜೊತೆಗೇನೆ ದ್ರೌಪದಿಗೆ ಏನು ಬೇಕಾಗಿತ್ತೋ ಅದು ಮುಂದೆ ಬರುತ್ತೆ. ರೋಷದ ಘನತೆ ಹೆಚ್ಚಿತು,
ಹೆಚ್ಚಾದರೆ ಇನ್ನೊಂದು ಕಡೆಗೆ ಹೃದಯದ ಇನ್ನೊಂದು ಭಾಗದೊಳಗೆ ಅವನ ರೋಷದ ಘನತೆ ಹೆಚ್ಚಿತು. ಘನತೆ ಅಂದ್ರೆ ಏನು? ದೊಡ್ಡದು, ಗುರುತರವಾದದ್ದು, ಭಾರವಾದದ್ದು. ಅಂದ್ರೆ ಇಲ್ಲಿ ರೋಷದ ಘನತೆ ಹೆಚ್ಚಿತು ಅಂದ್ರೆ ರೋಷ ಜ್ವಲಿಸಲಿಕ್ಕೆ ಪ್ರಾರಂಭವಾಯಿತು, ಅಂದ್ರೆ ಸಿಟ್ಟು ಕೋಪ ಜ್ವಲಿಸಲಿಕ್ಕೆ ಪ್ರಾರಂಭ ಆಯಿತು, ರೋಷದ ಘನತೆ ಹೆಚ್ಚಿತು. ಯಾವಾಗ ಆಯ್ತು? ಅಂತಃಕರಣ ವಾತ್ಸಲ್ಯ ಅದರ ಜೊತೆಗೆ ರೋಷ ದ್ವೇಷ ಇದು ಸಿಟ್ಟು ಇವು ಹೆಚ್ಚಿಗೆ ಆದಾಗ ಕುಮಾರವಾಸನ ಶಬ್ದಗಳನ್ನು ನೋಡಿದ್ರೆ ಆಗಿದೆ, ಹಗೆಗಳನ್ನು ಹಿಂಡಿದನು ಮನದೊಳಗೆ, ಮನಸ್ಸೊಳಗನ ತನ್ನ ಶತ್ರುಗಳನ್ನ ಹಿಂಡಿಬಿಟ್ಟ. ಹಿಂಡು ಅನ್ನುವಂಥದ್ದು ಇಲ್ಲೇ ಶಿಕ್ಕಣ ಹಿಂಡುದು ಮಹಾನಣ್ಣ ಹಿಂಡುದು ಅಲ್ಲ, ತಿರುಚಿಕೊಳ್ಳೋದು ಮನಸ್ಸಿನೊಳಗೆ ಆ ಕೀಚಕನನ್ನ ಶತ್ರುವನ್ನ ಹಿಂಡಿಬಿಟ್ಟ, ಅಂದ್ರೆ ತಿರುಚಿಕೊಂಡು ಬಿಟ್ಟ. ಯಾವಾಗ ಮನಸ್ಸಿನೊಳಗೆ ಅದು ಬಂತೋ ಭೀಮನಿಗೆ ಆ ಕೆಲಸ ಅವನು ಮಾಡ್ತಾನೆ ಅನ್ನೋದು ನಿಶ್ಚಿತ. ಮುಂದೆ ತನು ಕುಳಕ ಉಬ್ಬರಿಸಿ, ತನು ದೇಹ ಕುಳಕ ಅಂದ್ರೆ ಮೈಯೆಲ್ಲ ರೋಮಾಂಚನ ಆಯಿತು, ಮೈಯೆಲ್ಲ ರೋಮಾಂಚನ ಆಗಿ ಮೆಲ್ಲನೆ ಯಾವಾಗ ಹೆಂಡತಿ ಮುಂದೆ ನಿಂತ್ಕೊಂಡಿದ್ದಾನೆ ಅಂತಃಕರಣ ಹೆಚ್ಚಿಗೆ ಆಯಿತು, ರೋಷದ ಒಂದು ಜ್ವಾಲೆ ಹೆಚ್ಚಿಗೆ ಆಯಿತು. ಆದ್ರೆ ಅವಳನ್ನ ಸಮಾಧಾನ ಮಾಡ್ತಾ ಇದ್ದಾನೆ. ಹೇಗೆ ಸಮಾಧಾನ ಮಾಡ್ತಾ ಇದ್ದಾನೆ? ತನು ಕುಳಕ ಉಬ್ಬರಿಸಿ ಮೆಲ್ಲನೆ ವನಿತೆಯನ್ನು, ವನಿತೆ ಅಂದ್ರೆ ಇಲ್ಲಿ ಹೆಣ್ಣು ಅಂತಾಗುತ್ತೆ, ಮಹಿಳೆ ಅಂತಾಗುತ್ತೆ, ಇಲ್ಲಿ ಹೆಂಡತಿ, ಇಲ್ಲಿ ಹೆಂಡತಿ ಬರೀ ಅಂದ್ರೆ ನಾನು ಹೆಂಡತಿ ಅಥವಾ ಪ್ರಿಯೆ, ಯಾಕೆಂದ್ರೆ ಅವಳ ಪ್ರಿಯತಮೆ ಇವಳ ಭೀಮನ ಪ್ರಿಯತಮೆ ದ್ರೌಪದಿ. ಆ ವನಿತೆಯನ್ನ ಆ ದ್ರೌಪದಿಯನ್ನ ತೆಗೆದು ಅಪ್ಪಿದನು, ಅಪ್ಕೊಳ್ತಾನೆ, ಅಪ್ಕೊಂಡು ಸಮಾಧಾನ ಮಾಡ್ತಾನೆ. ಈಗ ನಾವು ಯಾರು ಪುಟ್ಟ ಮಕ್ಕಳನ್ನ ಆ ಹಳ್ಳಿ ಕರ್ಕೊಂಡ್ರೆ ಎತ್ಕೊಂಡು ಸಮಾಧಾನ ಮಾಡ್ತೀವಿ, ಅದು ಅಲ್ಲಿ ಅಂತಃಕರಣ ವಾತ್ಸಲ್ಯ ಇರುತ್ತೆ. ಆ ವಾತ್ಸಲ್ಯ ಎತ್ಕೊಂಡು ಸಮಾಧಾನ ಮಾಡಿದಾಗ ಅವ್ರು ಸಮಾಧಾನ ಆಗಿರ್ತವೆ. ಇಲ್ಲಿ ಅಳತಾ ಇರತಕ್ಕಂಥ ದುಃಖದ ಕಟ್ಟೆ ಒಳಗಿರ್ತಕ್ಕಂಥ ದ್ರೌಪದಿಯನ್ನ ಭೀಮ ತನ್ನ ಹೆಂಡತಿಯನ್ನ ವರಿದಿಯನ್ನ ಅಪ್ಕೊಳ್ತಾನೆ. ಅಪ್ಕೊಂಡು ಕಂಪನಿಯ ಬೆಳೆದನು ಅವಳ ಕಣ್ಣಿನಿಂದ ಬರತಕ್ಕಂಥ ಧಾರಾಕಾರ ನೀರನ್ನ ಅಲ್ಲಿ ಒರೆಸ್ತಾನೆ. ಅಂದ್ರೆ ಕಣ್ಣೀರ ಧಾರೆ ಇದೇಕೆ ಇದೇಕೆ ಅಂತ ಕೇಳ್ತಾ ಕೇಳ್ತಾ ಆ ಕಣ್ಣೀರನ್ನು ಒರೆಸ್ತಾನೆ. ಯಾವ ಎದುರಿಂದ ಒರೆಸ್ತಾನೆ? ಸೆರಗಿನಲ್ಲಿ ಕಲಿಭೀಮ ಮಾನಿನಿಯ, ಮಾನಿನಿಯ ಕಂಪನಿಯ ಒಡೆದನು ಕಲಿಭೀಮ ಸೆರಗಿನಲ್ಲಿ. ಅಂದ್ರೆ ಒಂದು ರೀತಿಯಾಗಿ ಭೀಮ ತನ್ನ ಹೆಂಡತಿಯ ಸೆರಗಿನಲ್ಲಿ, ತನ್ನ ಹೆಂಡತಿಯನ್ನ ತನ್ನ ಸೆರಗಿನಿಂದ ಆ ಕಂಪನಿಯನ್ನು ಒರೆಸ್ತಾನೆ. ಸೆರಗು ಯಾವುದು? ಸೆರಗು ಅಂತಂದ್ರೆ ಭೀಮೆಯನ್ನು ಸಿರಿ ಉಟ್ಕೊಂಡಿದ್ದ ಅಂತ ಅರ್ಥ ಅಲ್ಲ. ಸೆರಗು ಅಂದ್ರೆ ಉತ್ತರೀಯ ಶಲ್ಯ ಅನ್ನುವಂತ ಅರ್ಥ ಬರುತ್ತೆ. ಅದನ್ನ ಶಲ್ಯದಿಂದ ಅದನ್ನ ಅಲ್ಲಿ ಆತನ ಅವಳ ಕಣ್ಣೀರನ್ನ ಅಲ್ಲಿ ಒರೆಸ್ತಾನೆ ಅನ್ನೋದು ಈ ಪದ್ಯದ ಒಂದು ವಿವರಣೆ. ಮುಂದಿನ ಪದ್ಯಕ್ಕೆ ಹೋಗುವಂತ ಸಂದರ್ಭ ಇನ್ನ ಮುಂದಿನ ಪದ್ಯ ಬರ್ತಾ ಇಲ್ಲಿ ತನ್ನ ಕುಳದ ಉಪರಿಸಿ ತನ್ನ ಮನೆಯನ್ನು ತೆಗೆದಾಗ್ತಿದ್ದನು, ಕಂಪನಿಯ ಒಡೆದನು ಸೆರಗಿನಲ್ಲಿ ಕಲಿಭೀಮ ತನ್ನ ಶಲ್ಯದಿಂದ ಅವಳ ಕಣ್ಣೀರನ್ನ ಒರೆಸ್ತಾನೆ. ಒರೆಸಿ ಮುಂದಿನ ಒಂದು ಇನ್ನೂ ಪ್ರೀತಿಯನ್ನು ಕೊಡಬೇಕಾಗಿದೆ, ಇನ್ನೂ ಅವಳನ್ನು ಸಮಾಧಾನ ಮಾಡಬೇಕಾಗಿದೆ. ಯಾಕೆ? ಪೂರ್ಣ ದೇವರಿಸಿದನು ಗಂಧವನ್ನು ಮರೆಸಿ ಮುಂದಾಡಿದನು ಮಂಚಲನ ಹರೆಯ ಹಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜ ಅರಸಿ ಬಿಡುಬಿಡು ಖಾತಿಯನ್ನು ವಿಸ್ತರಿಸಲೇಕೆ ಮಣ್ಣನಾಜ್ಞೆಯಲ್ಲಿ ಭೀಮ ಇದನ್ನು ಗಮನಿಸ್ಬೇಕು ನಾವು. ಏನದೇ ಇಲ್ಲಿ ಒಂದು ರೀತಿ ಬಂದ್ರೆ ಕುರುಳ ನೇಮಿಸಿದನು ಗಲ್ಲವನ್ನು ಒರೆಸಿ ಮುಂಡಾಡಿದನು ಮಂಚದ ಹೊರೆಯ ಬೆಂಕಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜ ಅರಸಿ ಬಿಡು ಬಿಡು ಖಾತಿಯನ್ನು ವಿಸ್ತರಿಸಲೇಕೆ ಎಮ್ಮಣ್ಣನ ಆಜ್ಞೆಯ ಅಣ್ಣನ ಆಜ್ಞೆಯ ಗೆರೆ ದಾಂಡಿದೆ ದಾಂಡಿದೆ ಅಂತ ಹೋಗು ಎಂದನ ಭೀಮ. ಇದು ವಿಗ್ರಹ ನೋಡಿ. ಮತ್ತೆ ಹೇಗೆ ಸಮಾಧಾನ ಮಾಡ್ತಾನೆ? ಕುರುಳ ನೇಮರಿಸಿದನು ಮುಂಗುರುಳು ಅಂತ ಇರುತ್ತಲ್ಲ, ಮುಂಗುದಲು ಅಂತ ಕರೀತಾರೆ. ಕುರುಳು ಅಂದ್ರೆ ಮುಂಗುರುಳು, ಮುಂಗುದಲು ಅಂದ್ರೆ ಕೂದಲು ಅನ್ನೊಂದು ಬರ್ತಿರ್ತಾವ. ಈ ಕೆಲವರು ಮಾಡಿರ್ತಾರೆ ನೋಡ್ರಿ, ಈ ಕೆಲವರು ಸಿರಿಯೋದ್ರೊಳಗೆ ಹಿಂಗೆ ಉತ್ತಿಟ್ಟು ಬಿಟ್ಟಿರ್ತಾರೆ, ಅದು ಮುಂಗುರುಳು ಅಲ್ಲ. ಮುಂಗುರುಳು ಅಂತಂದ್ರೆ ಇಲ್ಲಿ ಸುರುಳಿ ಸುರುಳಿ ಆಕಾರದ ಕೂದಲಾಗಿರ್ತಾರೆ, ಅದು ಅಲ್ಲೊಂದು ರೀತಿಯಾದಂತ ಸೌಂದರ್ಯ ಹೆಣ್ಣಿಗೆ. ಆ ಕುರುಳ ನೇಮರಿಸ್ತಾನೆ ಅಂದ್ರೆ ಮುಂದೆ ಬಂದಂತಹ ಕೂದಲನ್ನ ಹಿಂದೆ ಸರಿಸ್ತಾನೆ, ಅತ್ಯಂತ ಪ್ರೀತಿಯಿಂದ ಎರಡು ಬೆರಳುಗಳಿಂದ ಹಿಂದೆ ಸರಿಸ್ತಾನೆ. ಕುರುಳ ನೇಮರಿಸಿದ ನೇಮರಿಸಿದ್ರೆ ಸರಿಪಡಿಸಿದ್ರು. ಗಲ್ಲವನ್ನು ಒರೆಸಿ ಮುಂದಾಡಿದನು, ಅಲ್ಲೇ ಮೆಲ್ಲ ಮೆಲ್ಲನೆ ಮುಸದ ಸಡಲಿಸಿ ಗಲ್ಲವನ್ನು ಹಿಡಿದ
ಇದೆ ಅದು ಗಲ್ಲದು ಅಂತ ಅಲ್ಲಿ ಬಂದಿದೆ. ಸಾವಕಾಶವಾಗಿ ಗಲ್ಲ ಅಡ್ಡಾಡಿಸ್ತಾಳೆ ದ್ರೌಪದಿ, ಯಾರು ಭೀಮಂತು. ಇಲ್ಲಿ ಅವ ಏನ್ ಮಾಡ್ತಾನೆ, ಗಲ್ಲವನ್ನು ಬರೆಸಿ, ಯಾಕೆ ಕಣ್ಣೀರು ಪೂರ್ತಿಯಾಗಿ ಗಲ್ಲ ತುಂಬ ಬಂದು ಗಲ್ಲೆಲ್ಲ ಪೂರ್ತಿಯಾಗಿ ನೀರ್ ನೀರಾಗಿಬಿಟ್ಟಿದೆ. ಅದಕ್ಕೆ ಒರೆಸ್ತಾನೆ, ಒರೆಸಿ ಏನ್ ಮಾಡ್ದ, ಮುಂದಾಡಿದನು. ಮುಂದಾಡಿದನು ಅಂತಂದ್ರೆ ಅಪ್ಪಿಕೊಳ್ಳೋದು, ತಪ್ಪಿಕೊಳ್ಳೋದು, ಮುಂದಾಡು ಮುದ್ದಿಸುವುದು. ಅವಳನ್ನು ಮುದ್ದಿಸ್ತಾನೆ, ಅವಳನ್ನು ಹಪ್ಕೊಳ್ತಾನೆ, ಹಪ್ಕೊಂಡು ಹಪ್ಕೊಂಡು ಸಮಾಧಾನ ಮಾಡ್ತಾ ಇದ್ದಾನೆ ಭೀಮ. ಅದ್ರ ಜೊತೆಗೆ ಮಂಜನ ಮನೆಯ ಹಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ. ಅಂಬುಜ ಅಂಬು ಅಂದ್ರೆ ನೀರು, ಜ ಅಂತ ಕೊಟ್ಟು, ಅಂಬುಜ ಅಂದ್ರೆ ಕಮಲ. ಕಮಲದಂತೆ ಮುಖಗೊಳ್ಳದ ಆ ಮುಖ ಬಾಳಿತ್ತದ ಹಾಗೆ ಪ್ರಕಟಿತ ಸರಿ ನಮ್ಗೆ ಬಾಳಿದ ವಕ್ರಪದ್ಮಂ ಅಂತ ಬರ್ತೋ ಹಾಗೆ ಇಲ್ಲಿ ಆ ಮುಖಾಂಬುಜ ಅಂದ್ರೆ ಕಮಲದಂತ ಮುಖ, ದ್ರೌಪದಿಯ ಕಮಲದಂತ ಮುಖ ಬಾಡಿ ಹೋಗ್ಬಿಟ್ಟಿತ್ತು, ಸಂಪೂರ್ಣವಾಗಿ ನೀರಿನಿಂದ ತುಂಬಿಟ್ಟಿತ್ತು. ಆ ನೀರಿನಿಂದ ತುಂಬಿದಂತ, ಆ ಕಣ್ಣೀರಿನಿಂದ ತುಂಬಿದಂತ ಚಿರಿ ಚಿರಿಟಾಗಿರ್ತದೆ ಕಣ್ಣೀರಿನಿಂದ ತುಂಬಿದ್ರೆ. ಅದಕ್ಕೆ ಪಕ್ಕದಲ್ಲೇ ಒಂದು ಸಣ್ಣ ತಂಬಿಗೆ ಇತ್ತು, ಆ ಮಂಚದ ಪಕ್ಕದಲ್ಲಿ ತಾನು ಮಲಗತಕ್ಕಂಥ ಮಂಚದ ಪಕ್ಕದಲ್ಲಿ ಒಂದು ಸಣ್ಣ ಹಿಂಡಿ ಅಂತ ಕರೀತಾರೆ, ಅದಕ್ಕೆ ಸಣ್ಣ ತಂಬಿಗೆ. ಆ ಸಣ್ಣ ತಂಬಿಗೆ ನೀರಿನಿಂದ ಅವಳ ಮುಖವನ್ನು ತೊಳಿತಾನೆ. ಎಷ್ಟು ಮಟ್ಟಿಗೆ ಆತನಲ್ಲಿ ಅಂತಃಕರಣ ಇದೆ, ಎಷ್ಟು ಮಟ್ಟಿಗೆ ಭೀಮನಲ್ಲಿ ದ್ರೌಪದಿಯ ಮೇಲೆ ಪ್ರೀತಿ ಇದೆ, ವಾತ್ಸಲ್ಯ ಇದೆ, ಅಂತಃಕರಣ ಇದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಅಂದ್ರೆ ಮನೆಯ ಹಿಂಡಿಯ ನೀರಿನಲ್ಲಿ ತೊಳೆದು ಮುಖಾಂಬುಜವ ಅವಳ ಮುಖವನ್ನ ತೊಳಿತಾನೆ. ತೊಳೆದು ಒಂದು ಮಾತು ಹೇಳ್ತಾನೆ ಇಲ್ಲಿ ಅವನ ಮಾತು ಮುಖ್ಯ ಅಲ್ಲಸಿ. ಇಲ್ಲಿ ನೋಡಿ ಸೈರಂದ್ರಿ ವೇಷದಲ್ಲಿದ್ದು ಕೂಡ ದ್ರೌಪದಿ ನಿಜವಾಗಿ ಯಾರು, ರಾಣಿ ಪಟ್ಟಮಹಿಷಿ ಅವರು. ಅಲಸಿ ಬಿಡು ಬಿಡು ಖಾತಿ, ಖಾತಿ ಅಂದ್ರೆ ಕತಿ ಅಥವಾ ಖಾತಿ ಅಂದ್ರೆ ಕೋಪ ಸಿಟ್ಟು. ಬಿಡು ಬಿಡು ಖಾತಿ ಅಂದ್ರೆ ಬಿಡು ಕೋಪ ಬಿಟ್ಬಿಡು, ನಿನ್ನ ಆವೇಶ ರೋಷ ಎಲ್ಲ ತೆಗೆದಾಕ್ಬಿಡಮ್ಮ, ನಿನ್ನ ತಲೆಯೊಳಗಿಂದ ನಿನ್ನ ಮನಸ್ಸಿನೊಳಗಿಂದ ಆ ಕೋಪ ತೆಗೆದಾಕ್ಬಿಡು. ಆ ಯಾಕೆ ತೆಗೆದಾಕ್ಬೇಕು, ವಿಸ್ತರಿಸಲೇಕೆ. ನೀನು ಹೆಚ್ಚು ಮಾತಾಡ, ನೀ ಏನು ಮಾತಾಡ್ಬೇಡ, ನಿನ್ನನ್ನು ಸಮಾಧಾನ ಮಾಡ್ತೀನಿ, ನೀ ಏನು ಮಾತಾಡಿಸ್ಕೋಬೇಡ. ನಿನ್ನ ಅವಮಾನದ ಒಂದು ಭಾವನೆಗಳನ್ನ ಯಾರಕ್ಕೂ ಹೇಳ್ಕೊಳ್ಳಿಕ್ ಹೋಗ್ಬೇಡ, ನನ್ನ ಹತ್ರ ಹೇಳಲ್ಲ ಮುಗಿದು. ವಿಸ್ತರಿಸಲೇಕೆ ಎಮ್ಮಣ್ಣನಾಜ್ಞೆಯ ಗೆರೆ ದಾಂಟಿದೆ, ದಾಂಟಿದೆ ನಮ್ಮಣ್ಣ ಆಜ್ಞೆ ದಾಟಬಾರದು ಅಂತ ನಮ್ಮಮ್ಮ ಹೇಳಿದ್ದು. ಆದ್ರೆ ಇವತ್ತು ನನ್ನ ಹೆಂಡತಿಯ ಸಲುವಾಗಿ ಅಲ್ಲಿ ಹೇಳ್ತಾನೆ, ಒಂದ್ ಕಡೆಗೆ ಹೇಳ್ತಾನೆ ಆತ ಏನು, ತಮ್ಮಣ್ಣನ ಆಜ್ಞೆಯ ಮೇಲೆ ಬುದ್ಧಿಯ ಚಿನ್ನ ಬದುಕಿನಿಂದ ನೋಡಿದರು ಕುಜನಾದವರು ಅಂತ ಹೇಳ್ತಾನೆ. ಹೆಂಡತಿ ಮಾತು ಕೇಳಿ ತಮ್ಮಣ್ಣನ ಆಜ್ಞೆ ಮೇಲೆ ಬಿಟ್ಟು ನೋಡೋ ಭೀಮ ಅಂತ ಹೇಳ್ತಾರೆ. ಹೇಳೋದು ಇವತ್ತು, ಇವತ್ತು ಒಂದು ದಿವಸ ನನಗ ಅಣ್ಣ ನಾವು ತಮ್ಮ ವಿಸ್ತರಿಸಲೇಕೆ ಎಮ್ಮಣ್ಣನ ಆಜ್ಞೆಯ ನೀರಿನ ಗೆರೆಯ ದಾಂಟಿದೆ. ಅಂದ್ರೆ ಅಣ್ಣ ಒಂದು ಗೆರೆ ಹೋಗಿರ್ತಾನೆ, ಲಕ್ಷ್ಮಣ ರೇಖೆ ಹಾಕಿರ್ತಾನೆ, ಆ ಗೆರೆ ದಾಟಬಾರದು, ಅಣ್ಣನ ಮಾತನ್ನು ದಾಟ ತಪ್ಪಬಾರದು. ಆದ್ರೆ ಇವತ್ತು ನಾನು ದಾಂಟಿದೆ ದಾಂಟಿದೆ ಅಂತ ನೋಡಿ ರೆಪಿಟೇಷನ್ ಪುನರಾವರ್ತನೆ ಆಗುತ್ತೆ. ಅಂದ್ರೆ ಅಷ್ಟು ಗಟ್ಟಿ ಮನಸ್ಸು ಮಾಡಿಬಿಟ್ಟ ಭೀಮ. ಅವನು ಭೀಮ, ಭೀಮನೇ ಗಟ್ಟಿ ಮನಸ್ಸು ಮಾಡ್ತಾನೆ, ಗಟ್ಟಿ ಹೃದಯ, ಅಂತಃಕರಣ, ಅದರ ಜೊತೆಗೆ ಪ್ರೀತಿ ವಾತ್ಸಲ್ಯ ಎಲ್ಲಾ ತುಂಬಿ ಆ ದ್ರೌಪದಿಯನ್ನ ಈ ರೀತಿ ಸಮಾಧಾನ ಮಾಡ್ತಾ ಇದ್ದಾನೆ. ಕೆರೆಯ ದಾಂಡಿದೆ ದಾಂಡಿದೆ ಅನ್ನೋದು ಹೋಗು, ಇನ್ನೇನು ರಾಜ್ಯ ಮಾಡಬೇಡ, ಆರಾಮಾಗಿ ನೀನು ನಿನ್ನ ರಾಣಿ ಅಂತ ಹೋಗು, ನನ್ನ ಮುಂದಿನ ಕೆಲಸ ಎಲ್ಲ ಕೆಲಸ ಕಾರ್ಯಗಳನ್ನ ನಾನು ಮಾಡ್ಕೊಳ್ತೀನಿ ಹೋಗು ಎಂದನ ಭೀಮ. ಅಂದ್ರೆ ಅವಳನ್ನು ಸಮಾಧಾನ ಪಡಿಸಿ, ಅವಳ ಕಣ್ಣೀರು ಒರೆಸಿ, ಅವಳ ಮನಸ್ಸಿನಲ್ಲಿರತಕ್ಕಂತಹ ಅವಮಾನದ ಭಾವವನ್ನ ತಗ್ಗಿಸಿ ಇನ್ನೇನು ಕಾಳಜಿ ಮಾಡಬೇಡ, ಅವನನ್ನ ನಾನು ಹೆಣ್ಣಿ ಬಿಡ್ತೀನಿ, ಯಾಕಂದ್ರೆ ಹಗೆಗಳನ್ನು ಹಿಂಡಿದನು ನನ್ನದೊಳಗೆ. ಇಲ್ಲಿ ಕೀಚಕ ಒಬ್ಬನು ಕೊಲ್ಲಬೇಕಾಗಿದೆ, ಆದ್ರೆ ಅವನಿಗೆ ಗೊತ್ತು ಕೀಚಕನನ್ನ ಕೊಂದ್ರೆ ಅವನ ತಮ್ಮಂದು ರೂಮಲ್ಲಿ ಕೂಡ ಬರ್ತಾರೆ ಅಂತ ಗೊತ್ತು. 99 ಜನ ಅವರು ಪೂಜನ ಅವರು ಬರ್ತಾರೆ, ಅದಕ್ಕೆ ಹಗೆಗಳನ್ನು ಹಿಂಡಿದನು ಮನೆಯೊಳಗೆ ಅವ್ರು ಬಂದ್ರು. ಅವ್ರನ್ನು ಸೂಚ್ಯವಾಗಿ ಕುಮಾರದಾಸ ಮುಂದಿನ ಒಂದು ಭಾಗವನ್ನು ಮುಂದಿನ ಒಂದು ಸೂಚನೆಯನ್ನ ಇಲ್ಲಿ ಕೊಡ್ತಾ ಇದ್ದಾನೆ. ಹೆಂಡಿದನು ಮನದೊಳಗಿದ್ದರಿಂದ ತನ್ನ ಮನಸ್ಸಿನೊಳಗೆ ಯಾವಾಗ ಗಟ್ಟಿ ನಿರ್ಧಾರ ಮಾಡಿಕೊಂಡೋ, ಗಟ್ಟಿ ನಿರ್ಧಾರ ಮಾಡಿ ದ್ರೌಪದಿಗೆ ನೀನೇನು ಹೇಳಬೇಡ, ನೀನೇನು ಕಾಳಜಿ ಮಾಡಬೇಡ, ನಾನೆಲ್ಲ ಮುಂದಿನ ಕಾರ್ಯಗಳನ್ನು ನೋಡ್ಕೊಳ್ತೀನಿ ಹೋಗು ಅಂತ ಹೇಳಿ ಅವಳನ್ನು ಪ್ರೀತಿಯಿಂದ ಕಳಿಸಿಕೊಡ್ತಾನೆ ಭೀಮ. ಇದು ಈ ರೀತಿಯಾದಂತಹ ಮುಂದಿನ ಒಂದು ಪದ್ಯ, ಕೊನೆಯ ಪದ್ಯ. ಯಾವ ರೀತಿಯಾಗಿ ಭೀಮ ಇವಳನ್ನ ಸಮಾಧಾನ ಮಾಡ್ತಾನೆ, ಇಲ್ಲೂ ಸಮಾಧಾನ ಮಾಡ, ಆದರೆ ಅವಳಿಗೆ ಪರ್ಫೆಕ್ಟ್ ಆನ್ಸರ್ ಬೇಕಾಗಿದೆ, ನಿಶ್ಚಿತವಾದಂಥ ನಿರ್ಧರಿತವಾದಂಥ ಉತ್ತರ ಬೇಕಾಗಿದೆ. ಏನು ಮಾಡ್ತಾನೆ ಭೀಮ ಅನ್ನೋದು ಬೇಕಾಗಿದೆ. ಭೀಮ ತಾನು ಏನು ಮಾಡ್ತೀನಿ ಅನ್ನೋದನ್ನು ಹೇಳ್ತಾನೆ. ಯಾಕೆ ಗಂಡರ ಇವರು ಮೂರು ಲೋಕದ ಗಂಡರು, ಅಷ್ಟು ಪರಾಕ್ರಮ
ಅಷ್ಟು ದ್ವೇಷದ ಜ್ವಾಲೆ ಹಚ್ಚಿಬಿಟ್ಟರು ದ್ರೌಪದಿ. ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದು. ಅವನ ಮನಸ್ಸಿನಲ್ಲಿ ಅಷ್ಟೊಂದು ಜ್ವಾಲೆಯನ್ನು ಹುಟ್ಟಿಸಿದಂತ ಈ ದ್ರೌಪದಿ ಕೊನೆಯ ಪದ್ಯದೊಳಗೆ ಭೀಮ ಏನು ಹೇಳ್ತಾನೆ ಅನ್ನೋದನ್ನ ಮುಂದಿನ ಒಂದು ಹಂತದಲ್ಲಿ ನಾವು ನೋಡೋಣ.